சந்தானமே ஹிமன் ஆமி கல்லரு அங்கரே ஷாருக்கு ஷாருக் சார்னு வாவ் சல்மான் மதில்சு மாவா யுன் ஹிமனே ಶಾರುಖ್ ಖಾನ್ ನಂಗೆ ಲೈನ್ ಹೊಡಿಲೇ ನಾನು ಖಾನು ಮೇಲ್ಬಿಟ್ಟು ಕುಡ್ದಿದ್ದು ಅದೇ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಮೀರ್ ಖಾನ್ ಮೂವರ್ನು ಮಿಕ್ಸ್ ಮಾಡಿದ್ರೆ ಹುಟ್ಟಾನಲ್ಲ ಹೀಮನ್ ಆಟೋ ಶಂಕರ್ ಖಾನ್ ಎದುರು ಗದ್ದು ಬಿಡ್ತೀನಿ ಹೆಣ್ಣಂದ್ರೆ ಲಕ್ಷ್ಮಿ ಹೆಣ್ಣಂದ್ರೆ ಸರಸ್ವತಿ ಹೆಣ್ಣಂದ್ರೆ ಪಾರ್ವತಿ ಏ ಕೂಡ ನಿನ್ ಗೊತ್ತಿಲ್ಲ ಹಂಗಿರೋದು ಬಿಟ್ಟು ಅಲ್ಲಿ ಯಾವಳ ಸಿಲಿಸ್ಮಿತ ಡಿಸ್ಕೋ ಶಾಂತಿ ಆ ಜ್ಯೋತಿ ಲಕ್ಷ್ಮಿ ಸಕ್ಕಿಲ್ಲ ರೇಂಜ್ ಅಲ್ಲಿ ಬೀದಿ ಬೀದಿಲಿ ಯಾವನ್ ಜೊತೆನ ಡ್ಯಾನ್ಸ್ ಮಾಡ್ಕೊಂಡು ಬರ್ತೇನಲ್ಲ ನೋಡ ಈ ತರ ಚಂಗಲ್ ಡ್ರೆಸ್ ಹಾಕೊಂಡು ಮಾವನ ಬಂದು ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ನಿನಗೆ ನಿನಗೆ ಮನ ಮರ್ಯಾದೆ ನಾಚಿಕೆ ಏನಾರಿದ್ಯಾ ನೀನ್ ತಾನೇ ಈ ತರ ಡ್ರೆಸ್ ಕೊಡ್ತೀನಿ ನೀನೇ ತಾನೇ ಶಂಕರನ್ನ ತೋರಿಸಿದ್ದು ಅವನ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ಯಾವ ಶಂಕರ ಹೇ ನಿನಗೆ ಮದುವೆ ಮಾಡಿಸೋಕೆ ನನಗೇನು ಕೀಟನ ಮದುವೆ ನಿಲ್ಲಾಗಿದೀವನಿಲ್ಲ ನಿಮ್ ಅಪ್ಪ ಅಮ್ಮ ನೋಡಿದ ಹುಡುಗನ್ನೇ ಮದುವೆ ಮಾಡ್ಕೊಂಡು ಹೋಗ್ತಾ ಇರ್ರೆ ಇನ್ನು ಚೆನ್ನಾಗಿ ಇರ್ಬೇಡ ಹೋಗೋಂದ್ರೆ ಎಲ್ಲಿಗೆ ಹೋಗ್ಲಿ ನಾಳೆ ಬೆಳಗ್ಗೆ ಹೋಗ್ತೀನಿ ಬಿಡು ನಿನ್ನಂತ ಕಲರ್ ಪಟಾಕಿ ನಮ್ಮ ಮನೇಲಿ ಇದ್ದಾಳೆ ಅಂತ ಗೊತ್ತಾದ್ರೆ ಊರಲ್ಲಿರೋರೆಲ್ಲ ಊದುಗಡ್ಡೆ ಅಂಟಿಸ್ಕೊಂಡ್ ಬಂದ್ಬಿಟ್ಟು ನಾನು ಅಂತೂ ಅಂಟಿಸ್ಬರ್ತೀನಿ ಗುರು ಅನ್ಬಿಡ್ತಾರೆ ನೀನ್ ಒಂದ್ ಕ್ಷಣ ಹೇಳಿದ್ರು ಟೆನ್ಶನ್ ಬೆಳಗ್ಗೆ ನಾನು ಹೆಂಗಿರ್ತಾನು ಆನಂದ ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಇಷ್ಟದಲ್ಲಿ ಹೊರಗಡೆ ಹೋಗೋದ್ರೆ ಎಲ್ಲಿಗೆ ಹೋಗ್ತಾಳ ಅವಳು ಜಾಸ್ತಿ ಮಾತಾಡಿದ್ರೆ ಅವಳ ಜೊತೆ ಹಾಯ್ ಐ ಎಂ ಆಕಾಶ್ ದಯವಿಟ್ಟು ಕ್ಷಮಿಸಿ ನೀವು ಬರ್ತೀರಾ ಅಂತ ಈ ಪಾಲಾಕ್ಷ ನಮ್ಗೆ ಹೇಳೇ ಇರ್ಲಿಲ್ಲ ಹೇಳಿದ್ರೆ ಏನಾಗ್ತಿತ್ತು ಏನೂ ಆಗ್ತಾ ಇರ್ಲಿಲ್ಲ ನಿಮ್ಮ ಮನೇಲಿ ಒಂದಿಷ್ಟು ಉಪ್ಪಿಟ್ಟು ಕೇಸರಿ ಬಾತ್ ಅಂತ ರೆಡಿ ಆಗಿರೋದು ಆದ್ರೂ ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತೆಲ್ಲ ಇರುತ್ತಲ್ಲ ನಾನು ನನ್ಗೆ ಅದೆಲ್ಲ ಇಷ್ಟ ಇಲ್ಲ ಸಡನ್ ಆಗಿ ಬಂದ್ರೆ ಹೀಗೆ ಹುಡುಗಿನ ನ್ಯಾಚುರಲ್ ಆಗಿ ನೋಡ್ಬೋದು ಅಂತ ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ಸರ್ ಈಗ ಹೇಳಿ ಸರ್ ನಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ನಮ್ಗೆಲ್ಲ ಹುಡುಗಿ ಒಪ್ಪಿಗೆ ಆಗಿದೆ ನೀವು ಓಕೆ ಅಂದ್ರೆ ಹುಡುಗಿ ಬಿಡಿ ಈಗ ಹೇಳಿ ನಿಮ್ ಡಿಮ್ಯಾಂಡ್ಸ್ ಎಲ್ಲ ಏನೇನು ಅಂತ ಡಿಮ್ಯಾಂಡ್ಸ್ ಅದೇ ಇರುತ್ತಲ್ಲ ವರದಕ್ಷಿಣೆ ವರೋಪಚಾರ ವ್ಯವಹಾರ ಕೊಡೋದು ತಗೊಳೋದು ಎಲ್ಲ ನನ್ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳ್ಕೊಂಡು ನನ್ನ ಪ್ರೀತಿನ ಸಾಕಿದ್ದಾರೆ ಇವರಿಗೆ ಪ್ರೀತಿ ಗೊತ್ತು ವಿಶ್ವಾಸ ಗೊತ್ತು ಅದರ ವ್ಯವಹಾರ ಗೊತ್ತಿಲ್ಲ ಈಗ ಸದ್ಯಕ್ಕಂತೂ ಮನೆಯಲ್ಲಿ ನಾನು ಒಬ್ಬನೇ ಇದ್ದೀನಿ ಒಳ್ಳೆ ಕೆಲಸ ಇದೆ ಕೈ ತುಂಬಾ ಸಂಬಳ ಇದೆ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಹೆಂಚಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ ಆಮೇಲೆ ವರದಕ್ಷಿಣೆ ತಕೊಳ್ಳದೆ ಇರೋದು ದಟ್ಸ್ ಮೈ ಪ್ರಿನ್ಸಿಪಲ್ ಸಿಂಪಲ್ ಆಗಿ ಮದುವೆ ಮಾಡ್ಕೊಡಿ ಅಷ್ಟೇ ಇದು ಮಾತು ಅಂದ್ರೆ ಇನ್ನೇನಿದ್ರು ನಮ್ಮ ಅಪ್ಪ ಉಂಟು ನೀವುಂಟು ನಮ್ದೇನ್ ಕೆಲಸ ಇಲ್ಲ ಅಪ್ಪ ನನಗೆ ಬಿಟ್ಟ ಹೇಳಿ ಸರ್ ಒಳ್ಳೆ ದಿವಸ ನೋಡಿ ಮದುವೆ ಫಿಕ್ಸ್ ಮಾಡಿ ನೀನು ಇದ್ದಕ್ಕಿದ್ದಂಗೆ ಮೀಟಿಂಗ್ ಟ್ರೈನಿಂಗ್ ಅಂತ ಫಾರಿನ್ ಹೋಗ್ತಿರ್ತಾನೆ ಆದಷ್ಟು ಬೇಗ ಮದುವೆ ಮಾಡ್ಕೊಟ್ರೆ ಒಳ್ಳೇದು ಆಯ್ತಾಯ್ತು ಇವತ್ತು ಒಳ್ಳೆ ದಿನ ನೋಡಿ ಫಿಕ್ಸ್ ಮಾಡಿಸ್ಬಿಡ್ತೇನೆ ಗೌರಿ ಇವಳೇ ತಿಳಿದಳ ಏ ಗೌರಿ ನೀನೇನು ಎಲ್ಲಿದ್ಯಾ ಅಯ್ಯಯ್ಯೋ ನೀನು ಊರಿಗೆ ಹೋಗ್ಬಿಟ್ಟೆ ಅನ್ಕೊಂಡಲ್ಲ ನಾನು ನಾನು ಯಾಕೆ ಊರಿಗೆ ಹೋಗ್ಲಿ ನಾನು ಇಷ್ಟಪಟ್ಟಿರೋ ನನ್ನ ಶಂಕರನ್ನ ಮದ್ವೆ ಮಾಡ್ಕೊಳ್ದೆ ನಾನು ಇಲ್ಲಿಂದ ಕದ್ಲಲ್ಲ
ನಿನ್ ಮನೆಯಿಂದ ಆಚೆ ಹಾಕಿದ ತಕ್ಷಣ ನಾನು ಹೆದರ್ಕೊಂಡು ಓಡ್ ಹೋಗ್ತೀನಿ ಅನ್ಕೊಂಡ್ಯಾ? ಅಯ್ಯೋ ದಯವಿಟ್ಟು ನನ್ ಚಿಮ್ಸ್ಬಿಡಮ್ಮ, ನೋಡಮ್ಮ ಹಿಂಗೆಲ್ಲ ಆಟ ಮಾಡಬಾರ್ದು. ನಿನ್ ರೋಡಲ್ಲಿ ಈ ತರ ಹಣ್ಣು ಮಾಡ್ತಾರ ನನ್ ಕೈಲಿ ನೋಡಕ್ಕಾಗಲ್ಲಮ್ಮ. ಮಾನ ಮರ್ಯಾದೆ ಪ್ರಶ್ನೆ, ಬಾಮ ಮನೆಗೆ ಬಾಮ. ನಿನ್ ಮನೆಗ ನನ್ನ ಪ್ರಾಣ ಹೋದ್ರೂ ಬರಲ್ಲ. ಹೆಂಗೋ ಈ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ, ನಿನ್ ಹುಚ್ಚಾಟನ ನನ್ ಕೈಲಿ ನೋಡಕ್ಕಾಗಲ್ಲಪ್ಪ. ನಿನ್ನ ಕೈ ಮುಗಿತೀನಿ, ಹೊರಟೋಗು. ಅಯ್ಯಯ್ಯೋ ಗೌರಿ, ಅಕ್ಕ ಬಂದು ಕೇಳಿದ್ರೆ ಏನಮ್ಮ ಹೇಳಿ? ಸತ್ತೋದ್ಲು ಅಂತ ಹೇಳಿ. ಅಯ್ಯೋ ಬಿಡ್ತು ನಮ್ಮ ಗೌರಿ, ಹಂಗೆಲ್ಲ ಮಾತಾಡ್ಬಾರ್ದು. ದಯವಿಟ್ಟು ಬಾಮ ಬಾಮ. ನೋಡು ನಾನು ಎಲ್ಲ ಹುಡುಗಿರ್ ತರ ಅಲ್ಲ, ನನಗೆ ಇಷ್ಟ ಬಂದಂಗೆ ನಾನು ಇರೋದು. ನೀನ್ ನನ್ನ ತಲೆ ತಿನ್ಬೇಡ, ಹೊರಟೋಗು. ಅಲ್ಲಮ್ಮ ಗೌರಿ, ನನ್ನ ಮಾತು ಕೇಳಮ್ಮ. ಅಜ್ಜಿ, ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರ್ತೀನಿ. ಯಾರಮ್ಮ ಇವರು, ಏನ್ ಬೇಕಂತೆ? ನಾನ್ ಹೇಳ್ತೀನಲ್ಲ, ನಮ್ಮ ಮಾವ ಅಂತ ಅವನೇ. ಗೌರಿ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ? ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯ ನೀನು? ಇನ್ನೊಂದ್ಸಾರಿ ಅಗ್ನಿ ಕಡೆ ತಲೆ ಹಾಕ್ಬೇಡ, ಹೋಗು. ಹೋಗು ಅಂತ ಹೇಳ್ತಾ ಇದ್ದೀನಿ. ಯಾವ್ದೇ ಮುದುಕಿ ಇದು ದಿಢೀರ್ ಅಂತ ಏನ್ರಿ ಹಾಕ್ಬಿಟ್ಲು? ಏನಪ್ಪ ಹನುಮಂತ, ನೀನ್ ಇಲ್ಲಿ? ಲೋನ್ ಕೇಳೋಣ ಅಂತ ಬಂದಿದ್ದೆ. ಏನ್ ಇಷ್ಟೊಂದ್ ದುಡ್ಡು ತೋಳ್ತಾ ಇದ್ಯಲ್ಲ, ಹೊಸ ಗಾಡಿ ಗಿಡಿ ಹಾಕ್ತಾ ಇದ್ಯಾ? ಇಲ್ಲಪ್ಪ, ನಮ್ಮ ಅಕ್ಕನ ಮದ್ವೆ ಅಲ್ಲ. ಓಹೋ, ಮದ್ವೆ ಖರ್ಚೆಲ್ಲ ನಿಂದೇನ ಹಾಗಾದ್ರೆ? ಏ ಇಲ್ಲಪ್ಪ, ಎಲ್ಲ ಅಪ್ಪಾರೆ ನೋಡ್ಕೊಂತಿದ್ರೆ ನಾವು ಸ್ವಲ್ಪ ಮದ್ವೆಗೆ ಸಹಾಯ ಮಾಡ್ಬೇಕಲ್ಲ, ಇಷ್ಟು ವರ್ಷ ಸಂಪಾದನೆ ಮಾಡಿದ್ದಕ್ಕೆ. ಇರೋದು ಒಬ್ಳೆ ಅಕ್ಕ ಅಲ್ವಾ? ಹೌದೌದು. ಬರಲ್ಲ, ಆಯ್ತು, ಒಳ್ಳೇದಾಗ್ಲಪ್ಪ. ಏನು ಮಾಡ್ಬೇಡಪ್ಪ, ನಿನ್ ತಪ್ಪ ಯಾತಿನ ಎಲ್ರು ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಬಡ್ಡಿ ಕಾಲಮನ್ ಮುಂದಾಯಿಸೋದು ಸುಲಭ ಅಲ್ಲ. ಅಂತ ಐಡಿಯಾ ಯಾವನ್ಗಾದ್ರೂ ಇದ್ರೆ ಕೊನೆಗೆ ಅವನ್ ಕತೆ ಹೀಗೆ ಆಗೋದು. Thank you.
ಜಪ್ಪ ನನ್ನ ಮಕ್ಕಳ, ಇಷ್ಟೇ ನಿಮ್ ಯೋಗ್ಯತೆ? ಇಷ್ಟು ಜನ ಇದ್ದುಕೊಂಡು ಒಬ್ಬನ ಹತ್ರ ವಧೆ ತಿಂತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವೇನ್ರ ನಿಮ್ ಜನ್ಮಕ್ಕೆ? ಸಾಲ ಕೊಟ್ಟಿರೋದು ನಾನು, ಈಸ್ಕೊಂಡಿರೋದು ಅವನು, ವಸೂಲಿ ಮಾಡಕ್ ಬಂದಿರೋದು ಇವರು. ಸೆಂಟ್ರಲ್ ನಿಗ್ರಾಡೋದಕ್ಕೆ ನೀನ್ ಯಾವನು? ಸಗರ್ಕರ್ ಮಗ, ಅಗರ್ಕರ್ ಮೊಮ್ಮಗ, ನಗರ್ಕರ್ ಮರಿಮಗ, ನಿಗರ್ಕರ್ ನಾನೇ ಕಣೆ. ಈ ನಿಗ್ರಾಡೋದು ನಮ್ ಫ್ಯಾಮಿಲಿ ರೈಟ್ಸ್. ಲೇ ಚಂಗ್ಲು, ಸಾಲ ಕೊಡಕ್ ಒಂದ್ ರೀತಿ ಇದೆ, ಅದನ್ನ ವಸೂಲಿ ಮಾಡಕ್ ಒಂದ್ ನೀತಿ ಇದೆ. ಅದನ್ ಬಿಟ್ಟು ಈ ಕಂತ್ರಿ ಕಜ್ಜಿ ಬೀದಿ ನಾಯಿಗಳ ತರ ಆಡಿದ್ರೆ ಇದೇ ತರ ಆಗೋದು. ಇವ್ರನ್ನೆಲ್ಲ ಹೊಡೆದಾಕದ ತಕ್ಷಣ ನೀನೇನು ಹೀರೋ ಆಗ್ಬಿಡಲ್ಲ. ನಿನಗೆ ನಿಜವಾಗ್ಲೂ ತಿಳಿದ್ರೆ ನನ್ನ ಹತ್ರ ತೋರಿಸು, ತೋರಿಸು. ನಿನ್ನತ್ರ ನಾನ್ ಬೇರೆ ತೋರಿಸ್ಬೇಕು, ನನಗೀಗ ಮೂಡಿಲ್ಲ, ಎಗರ್ಕೊಳೆ. ಯಾಕೆ? ನನ್ನ ನೋಡಿದ ತಕ್ಷಣ ಆಗೋಯ್ತಾ? ಗಂಡ್ಸು ಗಂಡ್ಸನ್ ನೋಡಿದ್ರೆ ಆಗದೆ ಚಾರ್ಜ್ ಆಗುತ್ತೆ. ನಿನಗೆ ಹೀಟ್ ಜಾಸ್ತಿ ಆಗಿರ್ಬೇಕು, ತಣ್ಣೀರ್ ಸ್ನಾನ ಮಾಡಿ ಮಲ್ಕೋ ಹೋಗು. ನನ್ನ ಮಕ್ಕಳು ನಿನ್ ಹೊಟ್ಟೆ ಹುಟ್ಟೋದ್ ನನಗೆ ಇಷ್ಟ ಇಲ್ಲ, ಕಟಾಚ್ಕೊಳೆ. ನನ್ನ ಗಂಡಸ್ತನ ನಿನ್ನಂತ ಗಂಡು ಬೀರಿಗಳು ನೋಡಿದ್ರೆ ಅರಳದೇ ಇದ್ರು ಕೂಡ ಕೆರಳುತ್ತೆ. ಅದನ್ನ ಜಾಸ್ತಿ ಕೆರಳಿಸ್ಬೇಡ, ನಿನ್ನ ಬಾಡಿಗೆ ತುಂಬಾ ಡೇಂಜರ್ ಆಗೋಗ್ಬಿಡುತ್ತೆ. ಮರ್ಯಾದೆ ಹೇಳ್ತಾ ಇದ್ದೀನಿ, ಈ ತರ ಮನೆ ರೈಡ್ ಮಾಡೋದು, ಅಮಾಯಕ ಮೇಲೆ ಅಧಿಕಾರ ಚಲಾಯಿಸೋದೆಲ್ಲ ಹೋಗಿ ಶಿಪ್ ಮಾಡಿಕೆ ಎಂಡ್ ಆಗೋಯ್ತು. ಈಗೇನಿದ್ರು ನಂತರ ತಿರುಗಿ ಸೋಡಿಯೋರ್ ಜಮಾನ ಹೇಳ. ಎಷ್ಟೋ ಧೈರ್ಯ ನಿನ್ಗೆ, ಆಟೋ ಡ್ರೈವರ್ ನೀನು, ಎಲ್ಲರ ಮುಂದೆ ನನ್ನ ಹಿಡ್ಕೊಂಡು ನನ್ನ ಮೈ ಮುಟ್ಟ ಅವಮಾನ ಮಾಡ್ತೀಯೇನು? ಇವ್ನ ಎಲ್ಲಿ ಹರಾಜ್ ಹಾಕಿ ನನ್ ಸಾಲ ವಸೂಲಿ ಮಾಡ್ತೀನಿ? ಅದೇನ್ ಮಾಡ್ಕೊತೀಯಲ್ಲ, ನಿನ್ನ ತಾಯಿ ಮಾತ್ರ ಹೊಲ್ಸು ಅನ್ಕೊಂಡಿದ್ದೆ, ನಿನ್ನ ದೇಹದ ರಕ್ತದ ಕಳಿಕಳನು ಹೊಲ್ಸೆ. ನಿನ್ನ ಹತ್ರ ಮಾತಾಡೋದು ಒಂದೇ, ಆ ಕೆಂಗೇರಿ ಪಾಸ ಸ್ನಾನ ಮಾಡೋದು ಒಂದೇ. ಲೈ ತಲ್ಪಿಸಾಚಿ ಸುನಾಮಿ, ಅವ್ರು ನಿನ್ಗೆ ಎಷ್ಟು ಉಳ್ಕೊಳ್ಬೇಕಾದ್ರೆ ನಾನ್ ಬಿಸಾಕ್ತೀನಿ. ನೂರು ಅನ್ಕೊಂಡ ಆಟೋ ಓಡಿಸಿ ಸಂಪಾದನೆ ಮಾಡಿದ್ರೆ ಪುಡುಗಾಸ್ಗಳನ್ನೆಲ್ಲ ಸೇರಿಸ್ಕೊಡಕ್ಕೆ 50,000. ಬಾಯಣ್ಣ. ಅಣ್ಣ, ಇವಳು ಮುಖದ ಮೇಲೆ ಕ್ಯಾಕರ್ಸ್ ಮುಗಿದು, ನಿಮ್ ಪೇಪರ್ಸ್ ಎಲ್ಲ ಇಸ್ಕೋ. ಕೊಡ ಪೇಪರ್ಸ್. ಏನೇನ್ ಮುಖ ನೋಡ್ತೀಯ? ದುಡ್ಡು ಬಿಸಾಕಿ ಏನ್ ಬಿಸಾಕ ಪೇಪರ್? ಬಾಯಣ್ಣ, ಲೈಫ್ ಅಲ್ಲಿ ಸಾಲ ಮಾಡೋದೇ ಮೊದಲನೇ ತಪ್ಪು, ಅದರಲ್ಲೂ ಇಂತ ದರ್ಬೇಸಿಗಳ ಹತ್ರ ಸಾಲ ಮಾಡೋದು ಇನ್ನೂ ತಪ್ಪು. ಗಂಜಿ ಕುಡಿದ್ ಬದುಕು, ಯಾವತ್ತೂ ಇನ್ನೊಬ್ರ ಮುಂದೆ ಕೈ ಚಾಚ್ಬೇಡ. ಏನು ಮನೆಗೆ ಹೋಗು, ಹೊರಡೋಗಿ. ಹಲೋ ಪರಿಹಾರ, ಅವರ ಬ್ಯಾಕ್ಗ್ರೌಂಡ್ ಏನು? ನಿಮಗೆ ಖರ್ಚು ಮಾಡ್ತಾ ಇನ್ನೊಂದ್ಸಲ ನಾನೇ ಅವನನ್ನು ಕತ್ತು ಸಾಕ್ಬಿಡ್ತೀನಿ.